ಇದು ಪಬ್ಲಿಕ್ ಟಿವಿ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಮಕ್ಕಳಿಗೆ ಕುಡಿಯೋ ನೀರಿನ ಸಲುವಾಗಿ ಗೌರಿ ನಾಯಕ್ ಬಾವಿ ತೋಡೋಕೆ ಮುಂದಾಗಿದ್ರು ಇದೀಗ ಅವರಿಗೆ ಸಹಾಯ ಮಾಡ್ತೀವಿ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಮುಂದೆ ಬಂದಿದ್ದಾರೆ ಪಬ್ಲಿಕ್ ಟಿವಿಯ ನಿರಂತರ ವರದಿಯಿಂದ ಈಗ ಒಂದ್ ರೀತಿ ಎಚ್ಚರ ಆಗಿದೆ ಅವರಿಗೆ ಮಕ್ಕಳ ನೀರಿಗಾಗಿ ಬಾವಿ ತೋಡಿದ ಗೌರಿ ನಾಯ್ಕಗೆ ಈಗ ಸಹಾಯಕ್ ಮುಂದಾಗ್ತಾ ಇದ್ದಾರೆ ಅದರ ಸಂಪೂರ್ಣ ಖರ್ಚನ್ನ ನಾನು ವಹಿಸ್ಕೊಳ್ತೀನಿ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ವಹಿಸ್ಕೊಂಡಿದ್ದಾರೆ ಬಾವಿಗೆ ಅಂದ್ರೆ ಈಗ ಬಾವಿ ತೊಡುವಂತ ಕೆಲಸ ಆಗುತ್ತೆ ಅದಕ್ಕೆ ರಿಂಗ್ ಹಾಕಬೇಕು ಕಟ್ಟೆ ಕಟ್ಟಬೇಕು ಸುತ್ತಮುತ್ತ ಭದ್ರತೆ ಒದಗಿಸಬೇಕು ಇವೆಲ್ಲವೂ ಕಾರ್ಯ ಇರುತ್ತಲ್ಲ ಅದಕ್ಕೆ ತನ್ನ ಸ್ವಂತ ಹಣವನ್ನು ಭರಿಸುವಂತಹ ವ್ಯವಸ್ಥೆಗೂ ಕೂಡ ಮುಂದಾಗಿದ್ದಾರೆ ಆಮೇಲೆ ಹೆಂಗಸು ಒಬ್ಬರೇ ಮಾಡೋದು ಬೇಡ ಅವ್ರಿಗೂ ಕೂಡ ವಯಸ್ಸಾಗಿದೆ ಅವರ ಸಹಾಯಕ್ಕಿರಲಿ ಅಂತ ಇನ್ನಿಬ್ರು ಸಹಾಯಕರನ್ನ ಕೂಡ ಅಂತ ಸಂಸದರು ಶಿರಸಿಯ ಗಣೇಶ ನಗರದಲ್ಲಿ ಅಂಗನವಾಡಿ ಮಕ್ಕಳಿಗಾಗಿ ಪಾಪ ಗೌರಿ ನಾಯ್ಕ ಬಾವಿ ತೋಡ್ತಾ ಇದ್ರು ಅಯ್ಯೋ ಅವ್ರಿಗೆ ಬಂದಿದ್ದ ಸಂಕಷ್ಟ ಒಂದ ಎರಡು ಅಧಿಕಾರಿಗಳೆಲ್ಲ ಬಂದು ಹಲ್ಗೆಲ್ಲ ಮುಚ್ಚಿಸಿ ತೆಗೆಯೋದೇ ಬೇಡ ಮಕ್ಕಳು ಸುರಕ್ಷತೆ ಅದು ಇದು ಅಂತ ನೆಪ ಒಡ್ಡಿ ಒಂದಲ್ಲ ಒಂದು ತಾಪತ್ರಯ ಕೊಟ್ಟಿದ್ರು ಫೈನಲಿ ಅವರು ನಾನು ಬಿಡೋದೇ ಇಲ್ಲ ಬಾವಿ ತೆಗ್ದೇ ತೀರ್ತೀನಿ ಅನ್ನುವಂತಹ ಒಂದು ಶಪಥಕ್ಕೂ ಕೂಡ ಮುಂದಾಗಿದ್ರು ಗೌರಿ ನಾಯ್ಕ್ ಪಬ್ಲಿಕ್ ಟಿವಿ ಇದ್ರ ಬಗ್ಗೆ ಪ್ರತಿನಿತ್ಯ ನಿರಂತರವಾಗಿ ವರದಿ ಮಾಡಿತ್ತು ನಿರಂತರವಾಗಿ ವರದಿ ಮಾಡಿದ ನಂತರ ಇದೀಗ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಇದು ನನ್ನ ಗಮನಕ್ಕೆ ಬಂದಿದೆ ಈಗ ಅದಕ್ಕೆ ಮುಂದಕ್ಕೆ ಬೇಕಾಗಿರುವಂತಹ ಆರ್ಥಿಕ ಸಹಾಯಕ್ಕೆ ನಾನು ಮುಂದಾಗ್ತೀನಿ ಅದಕ್ಕೆ ಕಟ್ಟೆ ಕಟ್ಟಿಸ್ಕೊಳ್ಳೋದಾಗಿರ್ಬೋದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾನು ಮುಂದಾಕ್ ಅಂದ್ರೆ ಒಂದು ಮಾಡ್ಕೊಡ್ತೀನಿ ಅಂತ ಹೇಳೋದ್ರ ಮುಖಾಂತರ ಇನ್ನಿಬ್ರು ಸಹಾಯಕರನ್ನ ಕೂಡ ಗೌರಿ ನಾಯ್ಕ ಅವರಿಗೆ ಸಹಾಯ ಆಗಲಿ ಬಾವಿ ತೊಡೋ ನಿಟ್ಟಿನಲ್ಲಿ ಅಂತ ಈಗ ನೇಮಿಸಿದ್ದಾರೆ ಪಬ್ಲಿಕ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆ ಭಾಗದ ಮಕ್ಕಳಿಗೆ ಕುಡಿಯೋ ನೀರು ಮತ್ತು ಬಳಸೋದಕ್ಕೂ ಕೂಡ ಅನುಕೂಲ ಆಗ್ಲಿ ಅಂತ ನೀರೇ ಇರ್ಲಿಲ್ಲ ಬಹಳ ಕಷ್ಟ ಪಡ್ತಾ ಇದ್ರು ತಮ್ಮ ಮನೆ ಕೆಲಸ ಮಾಡಕ್ಕೆ ಹಿಂದೆ ಮುಂದೆ ನೋಡೋ ಜನ ಪಾಪ ಅವರು ಊರಿನ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಹಲವು ದಿನಗಳಿಂದ ಒಬ್ಬರೇ ಬಾವಿ ತೊಡ್ತಾ ಇದ್ರು ಈಗ ಅವರಿಗೆ ಒಂದು ರೀತಿ ಶಕ್ತಿ ಬಂದಂತಾಗಿದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ ನವೀನ್ ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಅಂತ ಒಂದ್ ಸುದ್ದಿ ಆದ್ರೆ ಮಗದೊಂದು ಕಡೆ ಎಲ್ಲವನ್ನ ಸುದ್ದಿ ಮಾಡೇ ನಾಯಕರುಗಳಿಗೆ ಬಡಿದೆಬ್ಬಿಸ್ಬೇಕನ್ನೋ ಪ್ರಶ್ನೆ ಕೂಡ ಖಂಡಿತವಾಗಿ ವಿದ್ಯಾ ನಾವು ನಿನ್ನೆ ಸುದ್ದಿ ಮಾಡಿದ್ವಿ ಆ ಸುದ್ದಿಗೆ ಪ್ರತಿಕ್ರಿಯೆಯಾಗಿ ಅನಂತಕುಮಾರ್ ಪ್ರತಿಕ್ರಿಯೆ ನೀಡಿರುವಂಥದ್ದು ನಾವು ಈ ಬಾವಿಯನ್ನು ಏನ್ ವಹಿಸ್ಕೊಳ್ತೇವೆ ಹಾಗೆ ಆಕೆಗೆ ಸಹಾಯ ಆಗ್ಲಿಕ್ಕಾಗಿ ಏನು ಕೂಡ ನಿಯೋಜನೆ ಮಾಡ್ತೀವಿ ಅದರಂತೆ ಅವರು ಮಾತು ಏನು ಹೇಳಿದ್ದಾರೆ ಅದರಂತೆ ಇವತ್ತು ಈ ಭಾಗದಲ್ಲಿ ಅವರ ಕೆಲಸಗಾರನ್ನು ಕೂಡ ಈಗ ನೇಮಕ ನಾನು ನಿಮಗೆ ತೋರಿಸ್ತೀನಿ ಈ ಭಾಗದಲ್ಲಿ ಈಗ ಇಬ್ಬರು ಕೆಲಸಗಾರರು ಬಂದಿದ್ದಾರೆ ಆ ಅನಂತಕುಮಾರ್ ಅವರ ಮಾತಿನಂತೆ ಇವತ್ತು ಎರಡು ಜನ ಕೆಲಸಗಾರರು ಗೌರಿ ಅವರಿಗೆ ಸಹ ನ್ನ ಮಾಡಲಿಕ್ಕಾಗಿ ಬಂದಿರುವಂತದ್ದು ಇನ್ನು ಗೌರಿ ಗೌರಿಯವರು ಕೂಡ ಈಗ ಬಾವಿಯಲ್ಲಿ ಇಳಿದು ಈಗ ಬಾವಿಯಲ್ಲಿ ನೀರನ್ನು ತೆಗಿತಾ ಇದ್ದಾರೆ ನೀರನ್ನು ತಲುಪಿಸುವಂತಹ ಕೆಲಸಕ್ಕೆ ಕಾರ್ಯಕ್ಕೆ ಇವತ್ತಿನಿಂದ ಚಾಲನೆ ಕೊಟ್ಟಿರುವುದು ನೀವು ನೋಡಬಹುದು ಈ ವಿಭಾಗದಲ್ಲಿ ಸುಮಾರು ಹೆಚ್ಚು ಆಳದಲ್ಲಿ ಈಗ ಗೌರಿ ಅವರ ಅಥವಾ ಬಾವಿಯನ್ನು ಏಕಾಂಗಿಯಾಗಿ ತೋರ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅವರಿಗೆ ನಾವು ಇಂದು ನಿನ್ನೆ ಹೇಳಿದ್ವಿ ನೀವು ಮನ್ಸು ಮಾಡಿದರೆ ಇದನ್ನು ಖಂಡಿತವಾಗಿ ನೀವು ಒಬ್ಬರೇ ಇದನ್ನು ಮಾಡ್ಬೋದಿತ್ತು ಪಾಪ ಗೌರಿ ಅವರು ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸುವಂತಹ ಪ್ರಮೇಯ ಬರ್ತಾ ಇರಲಿಲ್ಲ ಅಂತ ಒಂದು ಸುದ್ದಿಯನ್ನು ಮಾಡಿದ್ವಿ ಯಾಕೆ ಮಾಡಲಿಲ್ಲ ಅನ್ನೋವಂಥ ಪ್ರಶ್ನೆಯನ್ನು ಮಾಡಿದ್ವಿ ಅದರ ಪ್ರತಿಗೆ ಇವತ್ತು ಅನಂತಕುಮಾರ್ ಹೆಗಡೆ ಅವರು ಸಂಪೂರ್ಣ ಖರ್ಚನ್ನು ವಹಿಸ್ಕೊಳ್ತೀನಿ ಮತ್ತು ಅವರಿಗೆ ಸಹಾಯ ಆಗಲಿಕ್ಕೆ ಸಿಬ್ಬಂದಿಯನ್ನು ಕೂಡ ಆ ಕೂಡ ನಾವು ಇಲ್ಲಿ ನಿಯೋಜನೆ ಮಾಡ್ತೀವಿ ಅಂತೇಳಿ ಅದ್ರ ಮಾತಿನಂತೆ ಇವತ್ತು ಸಿಬ್ಬಂದಿಯನ್ನು ಕೆಲಸಗಾರರನ್ನು ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ಒಟ್ಟಿನಲ್ಲಿ ಈಗ ನಾವು ಏನು ಸುದ್ದಿ ಮಾಡಿದ್ವಿ ಅದರ ನಂತರದಲ್ಲಿ ಈಗ ಇಂಪ್ಯಾಕ್ಟ್ ಆಗಿರುವಂತದ್ದು ಕೆಲಸಗಾರರು ಕೂಡ ಈಗ ನೀವು ನೋಡಬಹುದು ಈಗ ಸದ್ಯಕ್ಕೆ ಇಬ್ಬರು ಕೆಲಸಗಾರರಿದ್ದಾರೆ ಇದ್ದಾರೆ ಇನ್ನೂ ಒಂದು ಹದಿನೈದು ಅಡಿ ಆಳಕ್ಕೆ ಬಾವಿಯನ್ನ ತೋಡಬೇಕಾಗ್ತದೆ ಹೆಚ್ಚಿನ ಕೆಲಸಗಾರರು ಬೇಕಾಗುತ್ತೆ ಯಾಕಂತಂದರೆ ಮಣ್ಣನ್ನು ತೆಗೆಯೋ ತೆಗೆಯೋದು ಕೂಡ ಕಷ್ಟ ಆಗ್ತದೆ ಮಣ್ಣನ್ನ ತೆಗೆದು ಮತ್ತೊಂದು ಕಡೆ ಸಾಗಿಸ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಕೆಲಸಗಾರರ ಜಾಸ್ತಿ ಬೇಕಾಗ್ತದೆ ಹೀಗಾಗಿ ಹೆಚ್ಚಿನ ಕೆಲಸಗಾರ ಯಾರೇ ಆಗಲಿ ಅವರಿಗೆ ನಾನು ಇಲ್ಲಿ ನಿಯೋಜನೆ ಮಾಡ್ತೇನೆ ಅದರ ಎಲ್ಲ ಖರ್ಚನ್ನು ಸ್ವಂತ ಕತ್ನೆಯಿಂದ ನಾನು ಮಾಡ್ತೀನಿ ಮಾಡ್ತೀನಿ ಅನಂತಕುಮಾರ್ ಹೆಗಡೆ ಅವರೇ ಹೇಳಿರುವಂತದ್ದು ಹೀಗಾಗಿ ಈಗ ಸದ್ಯಕ್ಕೆ ಈಗ ಗೌರಿ ಅವರಿಗೆ ಒಂದು ರೀತಿಯಲ್ಲಿ ಆನೆ ಬಲ ಬಂದಿದೆ ಇನ್ನು ಈ ಬಾವಿ ತೋಳಿದ ನಂತರ ನೀರು ಬಂದ ನಂತರದಲ್ಲಿ ಇದರ ಕಟ್ಟೆ ಕಟ್ಟುವುದು ರಿಂಗ್ ಹಾಕುವುದು ಎಲ್ಲ ಕೆಲಸವನ್ನು ಕೂಡ ಅನಂತಕುಮಾರ್ ಹೆಗಡೆ ಅವರೇ ಮಾಡ್ತೀವಿ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ನೀಡಿರುವಂತದ್ದು ವಿದ್ಯಾ ಥ್ಯಾಂಕ್ ಯು ತಮಲ ಡೀಟೇಲ್ಸ್ಗೆ ಕೆ ಪಬ್ಲಿಕ್ ಟಿವಿ ನಿರಂತರವಾಗಿ ಕಳೆದ ನಾಲ್ಕೈದು ದಿನಗಳಿಂದಲೂ ಗೌರಿ ನಾಯ್ಕ ಅವರ ಬಗ್ಗೆ ವರದಿ ಮಾಡ್ತಾ ಇತ್ತು ಅವರು ಬಾವಿ ತೋಡೋಕೆ ಶುರು ಮಾಡಿದಾಗಿಂದ ಅವರಿಗೆ ಒಂದಲ್ಲ ಒಂದು ಸಮಸ್ಯೆ ತಾಪತ್ರಯಗಳನ್ನು ತಂದಿಡ್ತಾ ಇದ್ರು ಅಧಿಕಾರಿಗಳಿಗೆ ಒಂದ್ ರೀತಿ ಮುಜುಗರ ಈಗೆಲ್ಲರೂ ಬಾವಿ ತೋಡ ಪೂರ್ತಿ ಮುಗಿಸ್ಬಿಟ್ರೆ ನಮ್ಗಳಿಗೆ ಬೈತಾರಲ್ಲ ನಮ್ಗಳನ್ನು ಪ್ರಶ್ನೆ ಮಾಡ್ತಾರಲ್ಲ ಅಂತ ಸಂಜೆ ಹೊತ್ತು ಬರೋದು ಯಾರು ಇಲ್ದೆಲ್ಲ ಇದ್ದಾಗ ಬರೋದು ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ನೆಪ ಕೊಡೋದು ಹಲ್ಗೆ ಮುಚ್ಚಿಸೋಗೋದು ಇಂಥದ್ದು ಏನೇನೋ ಮಾಡಿದ್ರು ಕಿತಾಪತಿಗಳನ್ನ ಆದ್ರೂ ಕೂಡ ಅವರು ಒಂದು ಪಟ್ಟು ಬಿಟ್ಟಿರಲಿಲ್ಲ ಹಠ ಬಿಟ್ಟಿರಲಿಲ್ಲ ನಾನು ಬಾವಿ ಪೂರ್ತಿ ತೋಡಿ ಅದರಿಂದ ನೀರು ಬರೋ ತನಕ ನಾನು ಆ ಕೆಲಸವನ್ನು ಮಾಡ್ತೀನಿ ಅಂತಲೇ ಒಂದು ಶ್ರಮ ಹಾಕಿದ್ರು ಅದಕ್ಕೆ ಒಂದು ರೀತಿ ಸಾರ್ಥಕ ಅನ್ನೋ ಕಾಣಿಸ್ತಾ ಇದೆ ನಿರಂತರ ಪಬ್ಲಿಕ್ ಟಿವಿ ವರದಿ ಬಳಿಕ ಸಂಸದರು ಇನ್ ಮುಂದಕ್ಕೆ ಏನೇನು ಖರ್ಚಾಗುತ್ತೆ ಅದೆಲ್ಲವನ್ನ ನಾನೇ ನೋಡ್ಕೊಳ್ತೀನಿ ಮತ್ತು ಅವ್ರೊಬ್ಬರಿಗೆ ಸಹಾಯ ಆಗುತ್ತೆ ಒಂದು ಕಷ್ಟ ಆಗುತ್ತೆ ಹೆಣ್ಮಗಳಿಗೆ ಇನ್ನೊಂದಿಬ್ರು ಸಹಾಯಗಾರರನ್ನ ಕೂಡ ನಾನೇ ನೇಮಿಸ್ತೀನಿ ಅನ್ನುವಂಥದ್ದನ್ನ ಸಂಸದರು ಹೇಳಿದರೆ ಸಂಸದರ ಹತ್ರ ಪ್ರಶ್ನೆ ಮಾಡಿದ್ದು ಕೂಡ ಪಬ್ಲ ಪಬ್ಲಿಕ್ ಟಿವಿಯೇ ಹೋಗಿ ನೀವು ಅಂದ್ರೆ ಈ ಕಡೆ ಗಮನ ಹರಿಸಿದ್ರೆ ಏನಾದರೂ ಸಹಾಯ ಆಗ್ತಿತ್ತಲ್ಲ ಸರ್ ಯಾಕಡೆ ಯಾಕೆ ಈ ಕಡೆ ಗಮನ ಹರಿಸ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿತ್ತು ಆ ಪ್ರಶ್ನೆ ಕೇಳ್ತಾ ಇದ್ದಂತೆ ಇಲ್ಲ ಮುಂದಕ್ಕಾಗುವಂತಹ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಸಂಸದರು ಮುಂದಾಗಿದ್ದಾರೆ ಗುಡ್ ಮೂವ್